ಎಲ್ರಿಗೂ ನಮಸ್ಕಾರ. ಬಂದಿರೋ ಎಲ್ಲ ನಮಸ್ಕಾರ. ಫಸ್ಟ್ ಆಫ್ ಆಲ್ ಈ ಥರದ ಒಂದು ವೇದಿಕೆ ಸೃಷ್ಟಿ ಮಾಡಿದಂಥ ಗುರು ಸರ್ಗೆ ನಾನು ಈ ವೇದಿಕೆ ಮೂಲಕ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ನಮಗೆ ಅಟ್ರಾಕ್ಟ್ ಆಗು ಅಂತ ಫಸ್ಟ್ ಅಂದ್ಕೊಂಡಾಗ ಹೆಂಗೆ ಬರೋದು, ಆ ವೇ ಹೆಂಗೆ ಅಂದರೆ ಸಿನಿಮಾಗಳಿಗೆ ಅವಕಾಶ ಹುಡುಕೋದು ಹೆಂಗೆ, ಅದು ಒಂದು ಕಡೆ. ಆದರೆ ಭಾಗವನ್ನು ನಿಭಾಯಿಸೋದು ಹೆಂಗೆ ಅಂತದ ಆ ಕಲಿಕೆನೇ ಇರಲಿಲ್ಲ. ಸೊ ಕಾಲೇಜ್ನಾಗ ಏನೇನು ಆಕ್ಟ್ ಮಾಡಿದ್ವಿ, ಡ್ರಾಮಾಗಳು ಏನು ಆಕ್ಟ್ ಮಾಡಿದ್ವಿ, ಅಷ್ಟೇ ಕಲಿಕೆ ಆಗಿತ್ತು. ಕ್ಯಾಮ್ರ ಫೇಸ್ ಮಾಡೋದು ನಂಗೆ ಗೊತ್ತಾಯ್ತು, ಏನು ಗೊತ್ತಿಲ್ಲ. ಬಟ್ ಅಲ್ಲಿಂದ ಹೋಗೋದು ಹೆಂಗೆ ಮುಂದಕ್ಕೆ ಅಂತ ಗೊತ್ತೇ ಇರಲಿಲ್ಲ. ಭಾಳ ಹುಡುಕಾಟ ಹಾಕಿ ಆ ಜರ್ನಿ ಬಗ್ಗೆ ಗೊತ್ತಿರಲಿಲ್ಲ. ಬಟ್ ಆ ಥರದ ನನ್ನ ಥರದ ಉತ್ಸಾಹಿಗಳು ಏನೇನು ಸಿನಿಮಾಗೆ ಬರಬೇಕು ಅಂತ ಅನ್ಕೊಂಡಿರ್ತಾರೆ. ಸೊ ಅವ್ರಿಗೆಲ್ಲರಿಗೂ ಹೆಲ್ಪ್ ಆಗಲಿ ಅಂತ ಒಂದು ವರ್ಕ್ಶಾಪ್ ಮಾಡೋಣ ಅಂತ ಒಂದು ವೇದಿಕೆ ಕ್ರಿಯೇಟ್ ಮಾಡಿದ್ವಿ. ಹೇಳಿದ್ವಿ ಈ ಥರ ಇದೆ, ಸಿನಿಮಾದಲ್ಲಿ ಆಸಕ್ತಿ ಇರೋರೆಲ್ಲ ಒಂದು ಕಡೆ ಗ್ಯಾದರ್ ಆಗ್ತಿದ್ದಾರೆ, ಕಲಿಕೆ ಅಂತ ಉತ್ಸಾಹ ಇರುವಂಥವ್ರು ಬರ್ತಿದ್ದಾರೆ. ನೀವು ಬಂದು ಇಲ್ಲಿವರೆಗೂ ಆಗಿರೋ ಜರ್ನಿನ ಹಂಚ್ಕೋಬೋದು ಅಂತ ಹೇಳಿ. ಸೊ ನನಗೂ ಟು ರೀಕಾಲ್ 2018 ಫಸ್ಟ್ ಪಿಕ್ಚರು, ಅದಕ್ಕೂ ಮುಂಚೆ ಏನೇನು ಮಾಡಿದ್ವಿ, ಅದಾದ್ಮೇಲೆ ಏನೇನಾಯಿತು, ಆ ಜರ್ನಿನ ರಿಕಾಲ್ ಮಾಡ್ಕೊಳಕ್ಕೆ ನನಗೂ ಹೆಲ್ಪ್ ಆಯಿತು. ಆಮೇಲೆ ಟು ಇಂಟ್ರಾಕ್ಟ್ ವಿತ್ ದಮ್ ಭಾಳ ಖುಷಿ ಆಯ್ತು. ನಾಳೆ ಅವ್ರ ಜೊತೆ ಮಾತಾಡೋದು ಭಾಳ ಖುಷಿ ಆಯಿತು. ಸೊ ನೀವು ಇದನ್ನು ಮಾಡ್ತಿರೋದು ಇನ್ನೂ ಭಾಳ ಖುಷಿ ಆಯ್ತು. ಪ್ಲೀಸ್ ಡೂ ಕಂಟಿನ್ಯೂ ದಿಸ್. ಆ್ಯಂಡ್ ಪ್ಲೀಸ್ ಸರ್ ಆಗಲಿ ಅಥವಾ ಇಲ್ಲಿರೋ ಫ್ಯಾಕಲ್ಟಿ ಆಗಲಿ, ಥಿಯೇಟ್ರಿಂದ ಬಂದಿರೋದ್ರಿಂದ ಫ್ಯಾಕಲ್ಟಿ ಸರ್, ನಾನು ಥಿಯೇಟ್ರ್ ಭಾಳ ಇಷ್ಟಪಟ್ಟು ಅಲ್ಲಿ ಒಂದಿಷ್ಟು ಸಮಯನ ಕಳೆದು ಬಂದಿರೋದ್ರಿಂದ ಅದರ ಮಹತ್ವ ನಂಗೆ ಗೊತ್ತು. ಆ ಮಹತ್ವ ಎಲ್ಲರಿಗೂ ಕಲಿಕೆ ಶುರು ಮಾಡೋರಿಗೆ ಗೊತ್ತಾಗಲಿ. ಆ್ಯಂಡ್ ಸೂನ್ ನಾನು ಮತ್ತೆ ಒಬ್ಬ ಸ್ಪೀಕರ್ ಅವಕಾಶ ಕೊಟ್ಟರೆ ಅವ್ರು ನಾಟಕದಲ್ಲಿ ನಾನು ಒಂದು ಆ್ಯಕ್ಟ್ ಮಾಡ್ತೀನಿ. ಸೊ ಮತ್ತೆ ಐ ವುಡ್ ಲವ್ ಟು ಕಮ್ ಬ್ಯಾಕ್ ಟು ಥಿಯೇಟರ್ ಆ್ಯಂಡ್ ಕನ್ಸಿಸ್ಟೆಂಟ್ ಆಗಿ ಥಿಯೇಟ್ರ್ ಒಟ್ಟಿಗೆ ಕೆಲಸ ಮಾಡೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಮ್ಮ ಪಕ್ಕದಾಗ ಇನ್ನೊಬ್ಬರು ಸ್ಟಾರ್ ಇದ್ದಾರೆ. ಸೊ ಅವರು ಒಂದು ನ್ಯಾಷನಲ್ ಅವಾರ್ಡ್ ಸಿನಿಮಾದಲ್ಲಿ ಡೊಳ್ಳು ಅನ್ನುವಂಥ ಸಿನಿಮಾದಲ್ಲಿ ಒಳ್ಳೆ ಪಾತ್ರ ನಿಭಾಯಿಸಿದ್ರು. ಡೊಳ್ಳುಗೂ ನನಗೂ ಇವ್ರಿಗೂ ಒಂದು ಕನೆಕ್ಷನ್ ಇದೆ, ಆಫ್ ದ ಕ್ಯಾಮ್ರಾ ಅಮೇನ್ ಮಾತ್ರ. ಸೊ ಇವರೊಟ್ಟಿಗೆ ಸಮಯ ಕಳೆದಿದ್ದು, ನಿಮ್ಮೊಟ್ಟಿಗೆ ಸಮಯ ಕಳೆದಿದ್ದು, ಆ್ಯಂಡ್ ನಿಮ್ಮ ಜೊತೆಗೆ ಭೇಟಿಯಾಗಿದ್ದು ಭಾಳ ಖುಷಿ ಕೊಟ್ಟಿದ್ದೆ. ಥ್ಯಾಂಕ್ ಯು ಸೋ ಮಚ್. ಇಲ್ಲ ನೀವು ಏನು ನಿಮ್ಮ ಅನುಭವ ಹೇಳಿ. ಇಲ್ಲ ಇದು ಅಂದರೆ ಯಾವಾಗಿಂದ ಜಿ ಅಕಾಡೆಮಿ ಶುರುವಾಗಿತ್ತು ಆವಾಗಿಂದ ನಾನು ಇಲ್ಲಿ ಆ್ಯಸ್ ಅ ಫ್ಯಾಕಲ್ಟಿ ಮೆಂಬರ್ ಆಗಿ ಆಮೇಲೆ ಉಳಿದ ಕೋಆರ್ಡಿನೇಟರ್ ಆಗಿಬಿಟ್ಟು ಬೇರೆ ಬೇರೆ ಅಂದರೆ ಯಾವುದೋ ಒಂದು ಪೊಸಿಷನ್ ಇಲ್ಲ, ಬಟ್ ಒಂದು ನಿರ್ದಿಷ್ಟವಾದ ಪಾತ್ರ ಇಲ್ಲದೆ ಎಲ್ಲ ಪಾತ್ರಗಳನ್ನು ಮಾಡ್ತಾ ಬರ್ತಾಯಿದ್ವಿ. ಸೊ ಇಲ್ಲಿ ಕೊನೆಗೆ ಅವ್ರಿಗೇನು ನಾವು ಶಾರ್ಟ್ ಫಿಲ್ಮ್ಸ್ ಎಲ್ಲ ಮಾಡ್ತಾಯಿದ್ವಿ, ಆದರೂ ನಾನೇ ಡೈರೆಕ್ಟ್ ಮಾಡ್ತಾಯಿದ್ದೆ. ಈಗ ಅದು ಶಾರ್ಟ್ ಫಿಲ್ಮು ಕಳೆದ ಬ್ಯಾಚಿಂದಾಗಿ ದೊಡ್ಡ ಫಿಲ್ಮಾಗಿ ರೂಪುಗೊಳ್ಬಿಟ್ಕೊಂಡು ಏನು ಅಂದ್ಕೊಂಡಿದ್ವಿ ದಟ್ ಒಂದು ಇನ್ಸ್ಟಿಟ್ಯೂಟ್ ಆಗಿ ಹುಡುಗರು ಬಂದು ಸೇರಿಕೊಂಡ್ರೆ ಕೊನೆಗೆ ಅವರು ಹೊರಗಡೆ ಹೋಗ್ಬೇಕಾದ್ರೆ ಬರೀ ಒಂದು ಡಿಗ್ರಿ ಕೊಡೋದಕ್ಕಿಂತ ಹೆಚ್ಚಾಗಿ ಒಂದು ಫಿಲ್ಮ್ ಮಾಡಿ ಕೊಡಬೇಕು ಅಂದರೆ ಅದು ಕಳೆದ ಬ್ಯಾಚಿಂದ ಸಾರ್ಥಕವಾಗ್ತಾ ಇದೆ. ಸೊ ಇನ್ನು ಮುಂದೆ ಕೂಡ ಅದು ಹೋಗಬೇಕು ಅನ್ನೋ ಲಕ್ಷಣದಲ್ಲಿ ಇದು ನೀವು ನಂತರದ ಬ್ಯಾಚ್. ಸೊ ಅದು ಹೆಚ್ಚಿನ ಜವಾಬ್ದಾರಿ ನಮ್ಮಲ್ಲಿದೆ, ಯಾಕಂದರೆ ನಾವೊಂದು ಅನ್ರಿಯಲೈಸಬಲ್ ಎಕ್ಸ್ಪೆಕ್ಟೇಷನ್ ಹುಟ್ಟಾಕಿ ಅದನ್ನು ಹುಟ್ಟಕ್ಕೆ ನಾವೇ ಹರಸಾಹಸ ಪಡ್ತಾ ಇದ್ವಿ. ಅಂಡ್ ಹೋಗ್ತಾ ಹೋಗ್ತಾ ಅದು ಜಾಸ್ತಿ ಆಗ್ತಾ ಇರುತ್ತೆ. ರೀಸೆಂಟಾಗಿ ನೀರಜ್ ಚೋಪ್ರಾ ಬೆಳ್ಳಿಗೆ ಎದ್ಬಿಟ್ಟ, ನಮಗೇನೋ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಯಾಕಂದರೆ ಆ ಮನುಷ್ಯನೇ ಅವನ ಲೆವೆಲ್ನ ಯಾವ ಮಟ್ಟಕ್ಕೆ ಏರ್ಸ್ಬಿಟ್ಟ ಅಂದರೆ ಗೋಲ್ಡ್ ಬಿಟ್ಟು ಇನ್ನೇನು ಕಡಿಮೆ ಬರೋಕ್ಕಾಗೋದೇ ಇಲ್ವಲ್ಲ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ. ಸೊ ಅದಕ್ಕೋಸ್ಕರ ಇದು ಈ ಹೊಸ ಬ್ಯಾಚ್ ಸ್ವಲ್ಪ ಭಯದ ಬ್ಯಾಚ್ ನಮಗೆ, ಯಾಕಂದರೆ ಇನ್ನು ಏನೇ ಮಾಡಿದರೂ ಕೂಡ ನಮ್ಮ ಹಿಂದಿನ ಬ್ಯಾಚ್ಗಿಂತ ನಾವು ಹೆಚ್ಚಿಂದ ಮಾಡಬೇಕು ಅನ್ನೋದು ಆ್ಯಸ್ ಅಕಾಡೆಮಿಯಾಗಿ ನಮ್ಮ ಮೇಲೆ ನಾವೇ ಹಾಕ್ಕೊಂಡಿರುವ ಒತ್ತಡ ಆಗಿದೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ನನ್ನ ಕನಸು ನನಸಾಗಿದೆ. ಇಷ್ಟು ಮೀಡಿಯಾದ ಎದುರಿಗೆ ಇಷ್ಟು ಕ್ಯಾಮ್ರಾದಲ್ಲಿ ಫಸ್ಟ್ ಟೈಮ್ ನಾನು ಮಾತಾಡ್ತಾ ಇರೋದು. ಸೊ ಇವತ್ತು ಗ್ರ್ಯಾಟಿಟ್ಯೂಡ್ ಹೇಳಬೇಕು ಅಂತ ಅನಿಸ್ತಾ ಇದೆ. ನಾನು ನನ್ನ ತಂದೆ ತಾಯಿಗೆ ಹಾಗೂ ನಮ್ಮ ಗುರುಗಳಿಗೆ ಎಲ್ಲರಿಗೂ ನಾನು ಗ್ರ್ಯಾಟಿಟ್ಯೂಡ್ ಹೇಳ್ತೀನಿ. ಹಾಗೂ ನಾನು ಇಷ್ಟೆಲ್ಲ ಬೆಳೆಯೋದ ಕಾರಣ ನನಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಕೊಟ್ಟಂಥ ಒಂದು ಶಿಕ್ಷಣ, ಅಲ್ಲಿಂದ ನಾನು ಒಬ್ಬ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಟ್ರೈನರ್ ಆಗಿ ಭಾಳಷ್ಟು ಕಲಿತಾ ಬಂದೆ. ಸೊ ಗುರು ಸರ್ ನನಗೆ ಒಂದು ಅವಕಾಶ ಕೊಟ್ಟರು, ಸರತ್ತವ್ರೆ ನಿಮ್ಮ ಟೀಚಿಂಗ್ ತುಂಬ ಚೆನ್ನಾಗಿದೆ, ಯಾಕೆ ಇಲ್ಲಿ ಬರೋಂಥ ಮಕ್ಕಳಿಗೆ ಟೀಚಿಂಗ್ ಹೇಳಬಾರ್ದು ಅಂತ. ಸೊ ಅವಾಗ ನಾನು ಪ್ರತಿಯೊಂದು ಬ್ಯಾಚಲ್ಲೂ ಮಧ್ಯ ಮಧ್ಯದಲ್ಲಿ ಬಂದು ಮೈಂಡ್ ಫಿಟ್ನೆಸ್ ಟ್ರೈನಿಂಗ್ ಅನ್ನು ಕೊಡ್ತಾ ಇದ್ದೆ. ಒಬ್ಬ ಹೀರೋ ಆಗಬೇಕು ಅಂದರೆ, ಡೈರೆಕ್ಟರ್ ಆಗಬೇಕು ಅಂದರೆ ಸಿಕ್ಸ್ ಪ್ಯಾಕ್ ಇರೋದ್ರಿಂದ ಅವ್ನು ಹೀರೋ ಆಗಲ್ಲ, ಮೈಂಡ್ ಫಿಟ್ ಆಗಿರೋದ್ರಿಂದ ಹೀರೋ ಆಗ್ತಾನೆ ಅನ್ನೋದು ನನ್ನ ಕಾನ್ಸೆಪ್ಟಲ್ಲಿ ನಾನು ಟ್ರೈನಿಂಗ್ ಕೊಟ್ಟೆ. ತುಂಬ ಜನಕ್ಕೆ ಇಷ್ಟ ಆಯಿತು. ಸೊ ಅದರಲ್ಲಿ ಗುರು ಸರ್ ಒಂದು ಮಾತು ಹೇಳಿದರು, ಶರತ್ ನಾವು ಈ ಥರ ಏನೋ ಹೊಸದಾಗಿ ಮಾಡ್ಬೇಕಂತಿದ್ದೀವಿ, ನಿಮ್ದು ಏನಾದರೂ ಐಡಿಯಾಸ್ ಇದ್ರೆ ಹೇಳಿ ಅಂತ. ನನಗೆ ತುಂಬ ಇಷ್ಟ ಆಯಿತು, ಯಾಕಂದರೆ ಕನಸು ಅನ್ನೋದು ಎಲ್ಲರಿಗೂ ಇರುತ್ತೆ. ಸೊ ನಾವು ಹೀರೋ ಅಂತಂದೇಳಿ ಕನ್ನಡಿಯಲ್ಲಿ ನೋಡ್ಕೋಬೇಕಂತ ನಮಗೂ ಅನಿಸ್ತಾ ಇರುತ್ತೆ, ಡೈರೆಕ್ಟ್ ಅಂತ ಅನಿಸ್ತಾ ಇರುತ್ತೆ. ಬಟ್ ಆ ಕನಸಿಗೆ ಒಂದು ರೆಕ್ಕೆ ಕೊಡೋದಕ್ಕೆ ಯಾರೂ ಇರೋದಿಲ್ಲ. ಸೊ ನಾವು ನಂಬರ್ 1 ಹಿಂಗಿದ್ರು ತಲುಪಿಡ್ತೀವಿ.
ಬಟ್ ನಂಬರ್ ಒನ್ ಅಲ್ಲಿ ಉಳಿಯಲ್ಲ. ನಂಬರ್ ಒನ್ ಅಲ್ಲಿ ಉಳಿಯೋದಕ್ಕೆ ಗುರು ಬೇಕಾಗಿರ್ತಾರೆ, ತರಬೇತಿ ಬೇಕಾಗಿರುತ್ತೆ. ಅವ್ರು ಮಾತ್ರ ನಂಬರ್ ಒನ್ ಅಲ್ಲಿ ಉಳಿತಾರೆ, ಅವರು ಗಾಡ್ ಆಫ್ ಕ್ರಿಕೆಟ್ ಅಂತ, ಗಾಡ್ ಆಫ್ ಸಿನಿಮಾ ಈ ರೀತಿ ಅಂತ ಅನಿಸ್ಕೊಂತಾರೆ ಟೈಟಲ್ ತಗೊಂತಾರೆ. ಸೊ ಇವತ್ತು ಸೋಷಿಯಲ್ ಮೀಡಿಯಾ ಬಂದಿರೋದ್ರಿಂದ ಮೀಡಿಯಾಗಳು ಎಷ್ಟೆಲ್ಲ ಇವತ್ತು ನಿಜ ಸುಳ್ಳಾಗ್ತಾ ಇದೆ, ಸುಳ್ಳು ನಿಜ ಆಗ್ತಾ ಇದೆ. ಹಾಗಾಗಿ ಒಬ್ಬರಿಗೆ ಈ ವೇದಿಕೆ ಮುಖಾಂತರ ಹೇಳೋದಕ್ಕೆ ನಾನು ಇಷ್ಟಪಡೋದು ಏನು ಅಂತಂದು ಹೇಳಿದ್ರೆ, ಏನೋ ಒಂದು ನಿರ್ಧಾರ ಮಾಡ್ಬೇಕಂದ್ರೆ ಒಂದು ಹಳೆ ಹಾಡು ನನಗೆ ಬರುತ್ತೆ, ಕೇಳಿದ್ದು ಸುಳ್ಳಾಗಬಹುದು, ನೋಡಿದ್ದು ಸುಳ್ಳಾಗಬಹುದು, ನಿಧಾನಿಸಿ ಯೋಚಿಸಿದಾಗ ನಿಜವ ತಿಳಿಯುವುದು ಅಂತ. ಸೊ ಯಾವುದೇ ಡಿಸಿಷನ್ ಆಗಲಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡಬೇಡಿ. ಸೊ ಬನ್ನಿ, ಕುತ್ಕೊಳ್ಳಿ, ಮಾತಾಡಿ, ಅದು ಜಿ ಅಕಾಡೆಮಿ ಆಗಿರಲಿ, ಒಂದು ಸಿನಿಮಾ ಆಗಿರಲಿ, ಯಾಕಂದ್ರೆ ಎಲ್ಲರ ಕನಸು ಇಲ್ಲಿರುತ್ತೆ. ಸೊ ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಿ ನಿರ್ಧಾರ ಮಾಡೋದಕ್ಕಾಗಲ್ಲ. ಸೊ ತುಂಬಾ ಅದ್ಭುತವಾಗಿ ಈ ಅಕಾಡೆಮಿಯನ್ನ ಕಟ್ಟಿದ್ದಾರೆ, ತುಂಬಾ ಶ್ರಮ ಪಟ್ಟಿದ್ದಾರೆ. ಸೊ ನಿಧಾನಿಸಿ ಯೋಚಿಸಿ ನೋಡಿ, ನಿಮಗೆ ಇದ್ರ ನಿಜ ಏನು ಅಂತ ತಿಳಿಯುತ್ತೆ ಹೊರತು. ಸೊ ನನ್ನ ಉದ್ದೇಶ ಇಷ್ಟೇ ಸ್ನೇಹಿತರೆ, ಮಧ್ಯಮ ವರ್ಗದವ್ರು ಬೆಳಿಬೇಕು. ಎಲ್ರಿಗೂ ನಮಸ್ಕಾರ. ಮೊದಲು ನನ್ನ ಮುಖ್ಯವಾಗಿ ಹೇಳಬೇಕಾಗಿರೋದು ನಮ್ಮ ಗಣ್ಯರಿಗೆ, ಅಂದ್ರೆ ನವೀನ್ ನಿಂದ ಹಿಡಿದು ಕಾರ್ತಿಕ್ ಸರ್, ಶರತ್ ಸರ್, ಆಮೇಲೆ ಗಿರೀಶರ್, ನವೀನ್ ಅವರು. ಅಂದ್ರೆ ಒಂದು ಒಂದು ಪ್ಲಾನ್ ಮಾಡ್ತೀವಿ, ಏನೋ ಒಂದು ಹೊಸದಾಗಿ ಏನಾದರೂ ಒಂದು ಮಾಡಬೇಕು ಅನ್ನೋದು ಒಂದು ಪ್ಲಾನ್ ಮಾಡ್ತೀವಿ. ಅಂದ್ರೆ ಇವತ್ತಿರೋ ಇಂಡಸ್ಟ್ರಿ ಅಂದ್ರೆ ಈ ಒಂದು 7 ತಿಂಗಳಿಂದ ಸ್ಯಾಂಡ್ಲ್ವುಡ್ ಸ್ವಲ್ಪ ಏನೋ ಸಿನಿಮಾಗಳು ತುಂಬ ದೊಡ್ಡ ಬಿಗ್ ಹಿಟ್ ಆಗಲಿಲ್ಲ, ಇಂಡಸ್ಟ್ರಿ ಎಲ್ಲೋ ನಾವು ಕಳೆದೋಗ್ಬಿಡ್ತಾ ಇದ್ದೀವಿ ಏನೋ, ಕನ್ನಡ ಇಂಡಸ್ಟ್ರಿ ಒಳಗಡೆ ಎಂಟ್ರಿ ಆಗೋದು ಕಷ್ಟ ಏನೋ, ಅಂದರೆ ಫೈನಾನ್ಸಿಯಲಿ ಇರ್ಬೋದು, ಪ್ರತಿಯೊಂದರಲ್ಲೂ ಇರ್ಬೋದು. ಈ ಥರದ್ರಲ್ಲಿ ಹೊಸಬ್ರಿಗೆ ಬರೋರಿಗೆ ಅಂದರೆ ಎಲ್ಲ ಬಿಸ್ನೆಸ್ಸಲ್ಲೂ ಪ್ರಾಫಿಟ್ ಇರುತ್ತೆ, ಲಾಸ್ ಇರುತ್ತೆ, ಎಲ್ಲಾದರೂ ಇರುತ್ತೆ. ಅಂದರೆ ಕನ್ನಡ ಅಂದರೆ ಸಿನಿಮಾ ಇಂಡಸ್ಟ್ರಿ ಅಂತ ಬಂದಾಗ ಪ್ರತಿಯೊಬ್ಬರಿಗೂ ಏನಿರುತ್ತೆ ಅಂತಂದರೆ ಭಯ ಅನ್ನೋದು ಜಾಸ್ತಿ ಇರುತ್ತೆ, ಮತ್ತು ಕಳ್ಕೊಳ್ಳೋ ಲಾಸು ಜಾಸ್ತಿ ಬರುತ್ತೆ. ಬಿಕಾಸ್ ಏನು ಅಂತಂದರೆ ಸರಿಯಾದಂಥ ಎಜುಕೇಷನ್ ಇಲ್ಲದೇ ನಾವು ಸಿನಿಮಾ ಇಂಡಸ್ಟ್ರಿ ಒಳಗಡೆಗೆ ಎಂಟ್ರಿ ಆಗ್ತಾ ಇರೋರಿಗೆ ನಾನು ಪರ್ಟಿಕ್ಯುಲರ್ ಆಗಿ ಈ ಒಂದು 1 ಡೇ ವರ್ಕ್ಶಾಪ್ ಮಾಡಬೇಕಂತ ಡಿಸೈಡ್ ಮಾಡಿದ್ದು. ಅಂದರೆ ಸಿನಿಮಾ ಅಂತಂದರೆ ಒಂದು ಏನಂದರೆ ದುಡ್ಡಿರುತ್ತೆ, ಇನ್ನೊಂದು ಗ್ಲಾಮರ್ ಫೀಲ್ಡ್ ಇದು ಅನ್ನೋದೊಂದು ಆಸೆ ಇರುತ್ತೆ, ಇನ್ನೊಂದು ಯಾರಾದರೂ ಅಸಿಸ್ಟೆಂಟ್ ಡೈರೆಕ್ಟ್ರು ಡೈರೆಕ್ಟ್ರು ಹೋಗ್ಬಿಟ್ಟು ಏನೆಲ್ಲ ವಿಷಯಗಳನ್ನು ಅವನಿಗೆ ಸುಳ್ಳು ಹೇಳಿ ಒಂದು ಸಿನಿಮಾ ಮಾಡೋಕ್ಕೆ ಪಾಸಿಬಲ್ ಇರುತ್ತೋ ಅದನ್ನೆಲ್ಲ ಮಾಡಿ ಕೊನೆಗೆ ಸಿನಿಮಾ ರಿಲೀಸ್ ಆದಮೇಲೆ ಸಿನಿಮಾ ಇಂಡಸ್ಟ್ರಿನ ಬೈಕೊಂಡು ಸಿನಿಮಾ ಇಂಡಸ್ಟ್ರಿ ಅಂದರೆ ಹಿಂಗೆ ಅಂತ ಹೇಳ್ಕೊಂಡು ಹೋಗೋರೆ ತುಂಬ ಜನ ಸಿಗ್ತಾರೆ. ಅದನ್ನೇ ನಾವು ಇಂಡಸ್ಟ್ರಿ ಒಳಗಡೆ ಬರಬೇಕಪ್ಪ ಅಂತಂದರೆ ಸಾಕಷ್ಟು ಅದ್ರ ಬಗ್ಗೆ ತಿಳ್ಕೊಂಡು ಅದನ್ನು ಸ್ಟಡಿ ಮಾಡಿ ನಾವು ಮಾಡ್ತಾ ಇರೋ ಸಿನಿಮಾ ಯಾವ ಹೀರೋಗೆ ಮಾಡ್ತಾ ಇದ್ದೀವಿ, ಅವ್ರ ಸಿನಿಮಾ ಬಜೆಟ್ ಏನಿತ್ತು, ಅವ್ರ ಹಿಂದಿನ ಸಿನಿಮಾ ಏನು ಸ್ಕೋರ್ ಮಾಡಿದೆ, ಮುಂದೆ ಯಾವ ಥರ ಬಿಸ್ನೆಸ್ ಮಾಡಬೇಕು ಅನ್ನೋದು ಏನೇನೂ ಪ್ಲ್ಯಾನ್ ಮಾಡ್ಕೊಳ್ಳಲ್ಲ. ಸಿನಿಮಾ ಮುಗಿದ ಆದಮೇಲೆ ಓ ಇಷ್ಟು ಬಜೆಟ್ ಆಗೋಯ್ತು ಸಿನಿಮಾಗೆ, ಇದನ್ನ ಹೆಂಗೆ ರಿಟರ್ನ್ ಮಾಡೋದು ಅನ್ನೋದೇ ಪ್ರತಿಯೊಬ್ಬರು ದುಡ್ಡು ಹಾಕೋರು ಯೋಚನೆ ಮಾಡ್ತಾರೆ. ಆದರೆ ಕನ್ನಡ ಇಂಡಸ್ಟ್ರಿ ಹಿಂಗೆ ಇರೋದಕ್ಕೆ ನಾನು ಹೇಳೋದೇನೆಂದರೆ ಏನನ್ನು ತಿಳ್ಕೊಂಡು ಬರದೇ ಇರೋದೆ. ಅದರಿಂದ ನಾವು ಒಂದು ವರ್ಕ್ಶಾಪ್ ಮಾಡೋಣ, 1 ಡೇ ವರ್ಕ್ಶಾಪ್ ಮಾಡೋಣ, ಇಂಡಸ್ಟ್ರಿಯಲ್ಲಿರುವಂಥ ಎಕ್ಸ್ಪರ್ಟ್ಸ್ ಬಂದ್ಬಿಟ್ಟು ಒಂದು ಸ್ವಲ್ಪ ಅವ್ರ ಹತ್ರ ಮಾತಾಡಿದ್ರೆ ಅಟ್ಲೀಸ್ಟ್ ಒಂದು ಸ್ವಲ್ಪ ನಾಲೆಜ್ ಸಿಗುತ್ತೆ ಅನ್ನೋ ಒಂದು ದೃಷ್ಟಿಯಲ್ಲಿ ಇದು 1 ಡೇ ವರ್ಕ್ಶಾಪ್ ಮಾಡಿದ್ವಿ. ಇಲ್ಲಿ ಬಂದಿರುವಂಥ ಸ್ಟೂಡೆಂಟ್ಸ್ಗೂ ಮತ್ತು ಅದನ್ನು ಈ ಮಾಧ್ಯಮದವ್ರ ಮೂಲಕ ನಾನು ಹೇಳಕ್ಕೆ ಇಷ್ಟಪಡೋದು ಏನು ಅಂತಂದರೆ, ಸಿನಿಮಾ ಇಂಡಸ್ಟ್ರಿ ತುಂಬ ಒಳ್ಳೆ ಇಂಡಸ್ಟ್ರಿ. ನಾವು 16 ಕೋಟಿಲಿ ಮಾಡಿದಂಥ ಕಾಂತಾರ ಸಿನಿಮಾ 400 ಕೋಟಿ ಮಾಡುತ್ತೆ, 120 ಕೋಟಿಲಿ ಮಾಡಿದಂಥ ಒಂದು KGF ಸಿನಿಮಾ 1200 ಕೋಟಿ ಮಾಡುತ್ತೆ. ಇದು ಯಾವ ಇಂಡಸ್ಟ್ರಿಯಲ್ಲೂ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಮಾತ್ರನೇ ಇಂಥ ದೊಡ್ಡ ಪಾಸಿಬಲ್ ಇರುವಂಥದ್ದು ನಮ್ಮ ಇಂಡಸ್ಟ್ರಿಯಲ್ಲೇ ಇರೋದು. ಆದ್ದರಿಂದ ಇಲ್ಲಿ ಪಾಸಿಬಲ್ ಅವ್ರಿಗೆ ಆಗಿದೆ ಅಂತಂದರೆ ನಮಗೆ ಯಾಕೆ ಆಗಬಾರ್ದು ಆ ಪಾಸಿಬಲ್, ನಾವ್ಯಾಕೆ ಅದನ್ನು ಮಾಡೋಕ್ಕಾಗಲ್ಲ ಅನ್ನೋದನ್ನ ಯೋಚನೆ ಮಾಡಿಕೊಂಡು ಸ್ವಲ್ಪ ಇಂಡಸ್ಟ್ರಿಗೆ ಪ್ರಿಪೇರ್ ಆಗಿ ಚೆನ್ನಾಗಿ ಒಳಗಡೆ ಹೋದರೆ ತುಂಬ ಒಳ್ಳೆಯದಕ್ಕೋಸ್ಕರ ಇವರು ಸಾಕಷ್ಟು ಜನ ಸ್ಟೂಡೆಂಟ್ ಬಂದಿದ್ದಾರೆ. ನಮ್ಮ ಜಿ ಅಕಾಡೆಮಿ 2019 2024 5 ಇಯರ್ಸಿಂದ ನಾವು ಇಲ್ಲಿ ಅಕಾಡೆಮಿ ನಡೆಸ್ತಾ ಇದ್ದೀವಿ. ಇದರಲ್ಲಿ ಆ್ಯಕ್ಟಿಂಗು, ಡೈರೆಕ್ಷನ್ನು, ಅದ್ರ ಜೊತೆಗೆ ಆ್ಯಕ್ಟಿಂಗ್ ಜೊತೆಗೆ ಬೇರೆ ಬೇರೆ ಡ್ಯಾನ್ಸು, ಫೈಟು, ಯೋಗ ಈ ಥರದ್ದೆಲ್ಲ ಮಾಡ್ತಾ ಇದ್ದೀವಿ. ಇದನ್ನು ಕಲಿಸ್ಕೊಂಡು ಇಲ್ಲಿವರೆಗೂ 5 ವರ್ಷ ಬರ್ತಾ ಇದ್ದೀವಿ. 10 ಬ್ಯಾಚು ಇಲ್ಲಿವರೆಗೂ ನಾವು ಕಂಪ್ಲೀಟ್ ಮಾಡಿದ್ದೀವಿ. ಒಂದು ಲಾಸ್ಟ್ ಇಯರ್ 2021 ನಾವು ಒಂದು ಪ್ಲ್ಯಾನ್ ಮಾಡಿದ್ದೀವಿ ಏನು ಅಂತಂದರೆ, ಇಲ್ಲಿ ಆ್ಯಕ್ಟಿಂಗ್ ಅಂತ ಕಲಿಯೋಕ್ಕಂತ ಬರ್ತಾರೆ, ಅವ್ರ ಫ್ಯೂಚರ್ ಏನು ಅಂತ ಯೋಚನೆ ಮಾಡಿದಾಗ ಅವ್ರಿಗೊಂದು ಫ್ಯೂಚರ್ ಫಿಲಮ್ ಮಾಡೋಣ ಅಂತ ಯೋಚನೆ ಮಾಡಿದ್ವಿ. ಅದೇ ನಾವು ಲಾಸ್ಟ್ ಒಂದು 2021 ಸ್ಟಾರ್ಟ್ ಮಾಡಿ 2022 ರಿಲೀಸ್ ಆಯಿತು ಪೆಂಟಗನ್ ಅಂತ. ಅದರಲ್ಲಿ ಸಾಕಷ್ಟು ಜನ ನಮ್ಮ ಅಕಾಡೆಮಿ ಹುಡುಗರು ಆ್ಯಕ್ಟ್ ಮಾಡಿದ್ರು, ಅದ್ರ ಜೊತೆಗೆ ಬೇರೆ ಬೇರೆ ಹುಡುಗರೆಲ್ಲ ಆ್ಯಕ್ಟ್ ಮಾಡಿದ್ರು. ಪೆಂಟಗನ್ನಲ್ಲಿ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರೋರೆಲ್ಲ ಇವತ್ತು ಬೇರೆ ಬೇರೆ ಕಡೆ ಸಿನಿಮಾಗಳಲ್ಲಿ, ಸೀರಿಯಲ್ಗಳಲ್ಲಿ ಬ್ಯುಸಿ ಆಗಿದ್ದಾರೆ. ಅದನ್ನು ಮುಂದುವರೆದ ಭಾಗ ಅಂತ ನಾವು ರಾಮರಸ ಅಂತ ಸ್ಟಾರ್ಟ್ ಮಾಡಿದ್ವಿ ಸಿನಿಮಾ. ಅದರಲ್ಲಿ ಒಂದು ಮುಖ್ಯವಾದ ಒಂದು 15 ಪಾತ್ರಗಳು
ನಮ್ಮ ಸ್ಟೂಡೆಂಟ್ಸ್ ಮಾಡ್ತಾ ಇದ್ದಾರೆ, ಅದ್ರ ಜೊತೆಗೆ ಕಾರ್ತಿಕ್ ಮೇನ್ ಲೀಡ್ ಅಲ್ಲಿ ಮಾಡ್ತಾ ಇದ್ದಾರೆ ರಾಮರಸದಲ್ಲಿ. ಇದು ಅಂದ್ರೆ ಈ ಅಂದ್ರೆ ಏನಾಗತ್ತೆ ಅಂತಂದ್ರೆ, ದುಡ್ಡಿರೋರು ಒಂದ್ 5 ಕೋಟಿ 6 ಕೋಟಿ ಹಾಕ್ಬಿಟ್ಟು ಅವ್ರ ಅಪ್ಪ ಸಿನಿಮಾ ಮಾಡ್ಬಿಡ್ತಾರೆ. ಈ ರಿಯಲ್ ಎಸ್ಟೇಟ್ ಓನರ್ಸ್ ಇರ್ಬೋದು, ಪ್ರೊಡ್ಯೂಸರ್ ಮಕ್ಕಳಿರ್ಬೋದು, ಪ್ರತಿಯೊಬ್ರು ಈಸಿಯಾಗಿ ಹೀರೋ ಆಗ್ತಾರೆ. ಅಂದ್ರೆ ಹೀರೋ ಆಗಷ್ಟೇ ಕೆಪಾಸಿಟಿ ಇರುವಂತ ಮಧ್ಯಮ ವರ್ಗದವರು. ನಾವು ಹೇಳ್ದಂಗೆ ಶರತ್ ಅವ್ರು ಹೇಳ್ದಂಗೆ ಈ ಮಿಡ್ಲ್ ಕ್ಲಾಸ್ ಫ್ಯಾಮಿಲೀಸ್ ಇಂದ, ನಾನು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದಾನೆ ಬಂದಿರೋನು, ಇವರು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋರು, ಇವರು ಅಲ್ಲಿಂದಾನೆ ಬಂದಿರೋರು. ಈ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅವರಿಗೆ ಟ್ಯಾಲೆಂಟ್ ಇರುತ್ತೆ, ಸಿನಿಮಾದಲ್ಲಿ ಆಡಿಷನ್ಸ್ಗಳಿಗೆಲ್ಲ ಹೋಗಿ ಕೊಡ್ತಾರೆ, ಏನೋ ಒಂದು ಫ್ರೆಂಡ್ ರೋಲ್ ಸಿಗುತ್ತೆ, ಇನ್ನೆಲ್ಲೋ ಒಂದು ಜೂನಿಯರ್ ಆರ್ಟಿಸ್ಟ್ ಸಿಗುತ್ತೆ, ಈ ಥರದ ರೋಲ್ಗಳೇ ಸಿಗುತ್ತೆ. ಆದರೆ ಹೀರೋ ಆಗೋದು ಯಾವಾಗ, ನಾನು ಮಿಡ್ಲ್ ಕ್ಲಾಸಿಂದ ಬಂದಿದ್ದೀನಿ ನಾನು ಯಾವಾಗ ಹೀರೋ ಆಗೋದು ಅಂತ ತುಂಬ ಜನರು ಕನಸಿರುತ್ತೆ. ನಾನೊಬ್ಬ ಹೀರೋ ಹೇಳ್ತಾ ಇದ್ದೀನಿ, ಹೀರೋಯಿನ್ ಹೇಳ್ತಾ ಇದ್ದೀನಿ, ಡೈರೆಕ್ಟರ್ ಹೇಳ್ತಾ ಇದ್ದೀನಿ, ಎಲ್ರಿಗೂ ಹೇಳ್ತಾ ಇದ್ದೀನಿ, ಮಿಡ್ಲ್ ಕ್ಲಾಸಿಂದ ಬಂದಿರೋರು ಹೀರೋ ಆಗಲೇಬೇಕು ಅಂತಂದರೆ ಗುರು ದೇಶಪಾಂಡೆ ಹತ್ರ ಬನ್ನಿ, ನಾನು ಹೀರೋ ಮಾಡ್ತೀನಿ ನಿಮ್ಮನ್ನು ಡೆಫಿನೆಟ್ ಆಗಿ.